ಕಾರ್ಮಿಕ ಬಂಧುಗಳೇ, ಅಂತೂ ನಮ್ಮ ದೇಶಕ್ಕೆ ಬಹಳ ಬಡತನ ಇದೆ. ತಂದೆ ತಾಯಿಗಳು ಬೇರೆ ಕೆಲಸಕ್ಕೆ ಹೋಗ್ತಾರ, ಮಕ್ಕಳಿಗೆ ಕೂಡ ಕೆಲಸ ಹಾಸ್ತಾರ, ಮಕ್ಕಳಿಗೆ ಸಾಕಾಗಲ್ಲ. ಆ ಒಂದು ಉದ್ದೇಶದಿಂದ ಸರ್ಕಾರದಿಂದನೇ ಶಾಲೆಯಲ್ಲಿ ಊಟ ಆರಂಭ ಮಾಡಲಾಗಿದ್ದ. ಮಕ್ಕಳ ಸಂಖ್ಯೆ ಜಾಸ್ತಿ ಬರ್ತದಂತ ಹಿನ್ನೆಲೆಯಲ್ಲಿ 2001 ನಿಮ್ಮ ಯೋಜನೆ ಜಾರಿ ಆಯ್ತು. ರೂಪಾಯಿ 1,000 ರೂಪಾಯಿ ಕೆಲಸ ಕೊಟ್ಟು ದುಡ್ಡು ಕೊಟ್ಟು ಕೆಲಸ ತಗೊಂಡಿದ್ರೆ ನಮ್ಗೆಲ್ಲ. ಆದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳ ಗತಿಸಿದ್ರು ಕೂಡ ಇಡೀ ಜಗತ್ತಿನಲ್ಲಿ ಇಷ್ಟು ಕಡಿಮೆ ಕೊಟ್ಟು ಬಿಸಿ ಊಟ ಕಾರ್ಯಕರ್ತರಿಗೆ ಕೆಲಸ ತಗೊಂಡಿದ್ದು ಇಡೀ ಜಗತ್ತಲ್ಲಿ ಯಾವ ದೇಶದಲ್ಲಿ ಕೂಡ ಈ ತರ ಇಲ್ಲ, ಯಾವ ದೇಶದಲ್ಲಿ ಇಲ್ಲ. ಆದ್ರೆ ಇದೇ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮಗಿಂತ ಕನಿಷ್ಠವಾಗಿ ವೇತನ ತೊಡಿ ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ ಅಂತೇಳಿ ಇಡೀ ದೇಶದ ದೊಡ್ಡ ರಾಜ್ಯ ಚುನಾವಣೆ ಮಾಡ್ತಾ ಇದ್ದಾರೆ. ಕೇವಲ 1,300 ರೂಪಾಯಿ ಒಂದು ದಿವಸಕ್ಕೆ, ಒಂದ್ ತಿಂಗಳಿಗೆ. ಆಶಾ ಕಾರ್ಯಕರ್ತರಿಗೆ 1,600 ರೂಪಾಯಿ, ಅಂಗನವಾಡಿ ಕಾರ್ಯಕರ್ತರಿಗೆ 3,500 ರೂಪಾಯಿ ಉತ್ತರ ಪ್ರದೇಶದಲ್ಲಿ ಕೊಡ್ತಾ ಇರೋದು. ಮಹಾ ಘಟಾನುಘಟಿಗಳ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು, ಬೇರೆ ಬೇರೆ ಪಕ್ಷದ ನಾಯಕರು ಏನ್ ಭರ್ಜರಿ ಭಾಷಣ ಮಾಡ್ತಾ ಇದ್ದಾರಾ?